बोलो भारत माता की भारत माता की ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇಂದು ಮೈಸೂರಿನಲ್ಲಿ ನಾಗನಹಳ್ಳಿ ಹೊಸ ಕೋಚಿಂಗ್ ಕಾಂಪ್ಲೆಕ್ಸ್, ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನೆ ಸಮಾರಂಭದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ನೀವೆಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರನ್ನ ನೋಡಬೇಕು ಕೇಳಬೇಕನ್ನುವಂಥ ಉತ್ಸುಕದಲ್ಲಿ ಬಂದಿದ್ದೀರಿ. ಹೀಗಾಗಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳು ಭಾರತ ಕಂಡಂಥ ಅಪರೂಪದ ದಿಟ್ಟ ಧೀಮಂತ ನಾಯಕ ಎಲ್ಲರ ಹೃದಯವನ್ನು ಗೆದ್ದಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರೇ, ಗಂತವತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋತ್ ಅವರೇ, ಕೇಂದ್ರ ಸಚಿವರು, ಕರ್ನಾಟಕವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಶ್ರೀ ಪ್ರಹ್ಲಾದ್ ಜೋಶಿಯವರೇ ಮತ್ತು ಸಂಸತ್ ಸದಸ್ಯರು ಹಿರಿಯರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರೇ, ನನ್ನ ಸಚಿವ ಸಂಪುಟದ ಸಹೋದರಗಳಾದಂಥ ಸುಧಾಕರ್ ಅವರೇ ಮತ್ತು ಪೂಜ್ಯ ಮಹಾಪೌರರೇ, ಈ ಭಾಗದ ಜನಪ್ರಿಯ ಸಂಸತ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ಅವರೇ, ಮಂಡ್ಯದ ಜನಪ್ರಿಯ ಸಂಸತ್ ಸದಸ್ಯರಾದಂಥ ಶ್ರೀಮತಿ ಸುಮಲತಾ ಅಂಬರೀಷ್ ಅವರೇ ಮತ್ತು ಶಾಸಕ ಮಿತ್ರರು, ಆತ್ಮೀಯರು, ಈ ಭಾಗದ ಹಿರಿಯ ನಾಯಕರಾದಂಥ ರಾಮದಾಸ್ ಅವರೇ, ನಾಗರಾಜ್ ಅವರೇ ಮತ್ತು ನಾಗೇಂದ್ರ ಅವರೇ, ಹರ್ಷ ಅವರೇ ಮತ್ತು ನಮ್ಮ ದೇವೇಗೌಡರೇ, ಆ ದೇವೇಗೌಡರಲ್ಲ, ಜಿ ಟಿ ದೇವೇಗೌಡರು, ಹಾಗೂ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರೇ, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ಮೈಸೂರು ಅಂದರೆ ಬಹಳ ಪ್ರೀತಿ ಅವರಿಗೆ. ಕಳೆದ ಹಲವಾರು ವರ್ಷಗಳಿಂದ ಯೋಗ ದಿನಾಚರಣೆಗೆ ಮೈಸೂರಿಗೆ ಬರಬೇಕು ಅಂತ ಹೇಳಿ ಅವರು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಬರೋಕ್ಕಾಗಿರಲಿಲ್ಲ ಮತ್ತು ಇನ್ನೊಂದು ಮಳೆಗಾಲ ಇಲ್ಲಿ ಜಾಸ್ತಿ ಅನ್ನುವಂಥ ಕಾರಣಕ್ಕೂ ಕೂಡ ಅಧಿಕಾರಿಗಳು ಬೇಡ ಅಂದರು. ಆದರೆ ಈ ಬಾರಿ ನಾವೆಲ್ಲರೂ ಸೇರಿ ಇಲ್ಲ ಮೈಸೂರಿಗೆ ಬರಬೇಕು ಅಂತೇಳಿ ಇಲ್ಲಿ ಸ್ಥಳೀಯ ಶಾಸಕರು, ಸಂಸತ್ ಸದಸ್ಯರು, ಜೋಶಿಯವರು ನಾವೆಲ್ಲ ಸೇರಿ ಹೇಳಿದಾಗ ನರೇಂದ್ರ ಮೋದಿಜಿಯವರು ಒಂದು ಮಾತನ್ನು ಹೇಳಿದರು, ನನಗೆ ಬಹಳ ದಿವಸದಿಂದ ಬರಬೇಕಂತಿತ್ತು, ಮಳೆ ಏನು ಬಂದರೂ ಚಿಂತಿಲ್ಲ, ಏನಾದರೂ ಚಿಂತಿಲ್ಲ, ಈ ಬಾರಿ ಯೋಗ ದಿನಾಚರಣೆಯನ್ನು ಮೈಸೂರಿನಲ್ಲೇ ಮಾಡಬೇಕೆನ್ನುವಂಥ ತೀರ್ಮಾನವನ್ನು ಮಾಡಿದ್ದೇನೆ ಅಂತ ಹೇಳಿದರು. ಇದು ಅವರಿಗ ಮೈಸೂರು ಮೇಲಿನ ಒಂದು ಪ್ರೀತಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ. ಆದರೆ ದೇಶ ಉದ್ದಕ್ಕೂ ಜನ ಮೆಚ್ಚುಗೆಯನ್ನ ಪಡೆದಂತ ಜನ ನಾಯಕರಾಗಿರುವಂತ ಅಪರೂಪದ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಭಾರತದ 75 ಸ್ವತಂತ್ರ ವರ್ಷದ ಇತಿಹಾಸದಲ್ಲಿ ಅದು ನರೇಂದ್ರ ಮೋದಿಜಿಯವರಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಗಳಾಗಬಾರ್ದು, ಉದ್ಯಮಿಗಳಾಗಬೇಕು, ಅವರು ಕೂಡ ಉದ್ಯೋಗ ಕೊಡಬೇಕಂತ ಮುದ್ರಾ ಯೋಜನೆ ಮತ್ತು ಹೆಣ್ಣು ಮಕ್ಕಳಿಗೆ ಗರ್ಭಿಣಿ ಇದ್ದಾಗ ಸಹಾಯ ಮಾಡಲು ಮಾತೃ ಯೋಜನೆ, ಎಷ್ಟೊಂದು ಯೋಜನೆಗಳು, ಎಲ್ಲ ಬಡವರ ಪರವಾಗಿರುವಂತಹ ಯೋಜನೆ, ಉಜ್ವಲ ಯೋಜನೆ, ಹೆಣ್ಣು ಮಕ್ಕಳು ಕಣ್ಣು ಒರೆಸಿಕೊಂಡು ಅವರ ಆರೋಗ್ಯವನ್ನು ಕೆಡಿಸಿಕೊಂಡು ನಮಗೆಲ್ಲ ಅಡುಗೆ ಮಾಡಿ ಹಾಕಬಾರ್ದು, ಆ ಕಾಲ ಹೋಯ್ತು ಅಂತ ಮನೆ ಮನೆಗೆ ಹಳ್ಳಿಗೆ ಎಲ್ ಪಿ ಜಿ ಗ್ಯಾಸ್ ಕೊಟ್ಟಂತ ಮಹಾಪುರುಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇಲ್ಲೆಲ್ಲ ನೀವೆಲ್ಲ ತಾಯಿಯಂದ್ರೆ ಬಂದಿದ್ದೀರಿ, ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಬಹುತೇಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದಿಲ್ಲ ಒಂದು ಕಾರ್ಯಕ್ರಮದ ಒಂದು ಲಾಭವನ್ನ ಪಡ್ಕೊಂಡಂತ ತಾವು ಎಲ್ಲ ಮಹಾಜನತೆ ಇಲ್ಲಿ ಬಂದಿದ್ದೀರಿ. ಇವತ್ತು ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಏನ್ ತೋರಿಸಿದಿರಿ ಅಂದ್ರೆ, ಪ್ರಧಾನಮಂತ್ರಿಗಳೇ, ನಿಮ್ಮ ಯೋಜನೆಗಳಿಂದ ನಮಗೆ ಬದುಕು ಹಸನಾಗಿದೆ, ನಮ್ಮ ಬದುಕು ಉತ್ತಮವಾಗಿದೆ,
ನಿಮ್ಮ ಯೋಜನೆಗಳಿಂದ ನಮಗೆ ಲಾಭ ಆಗಿದೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ತೋರಿಸಲು ಇಲ್ಲಿ ಬಂದಿದ್ದೀರಿ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅದನ್ನು ಹೇಳಬೇಕು ಅಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದಿದ್ದೀನಿ ಬಂಧುಗಳೇ ಸನ್ಮಾನ್ಯ ಮೋದಿಜಿ ಅವರು ಭಾರತದ ಸುರಕ್ಷತೆ ಅಖಂಡತೆ ಏಕತೆ ಭಾರತದ ಆರ್ಥಿಕ ಪ್ರಗತಿ ಸಾಮಾಜಿಕ ಸಾಮರಸ್ಯ ಇಡೀ ಜಗತ್ತಿನಲ್ಲಿ ಭಾರತ ಸ್ಥಾನವನ್ನ ಅತ್ಯಂತ ಎತ್ತರಕ್ಕೆ ಒಯ್ಯಬೇಕು ಅನ್ನುವಂತ ಹಂಬಲದಿಂದ ಕೆಲಸವನ್ನ ಮಾಡುತ್ತಾ ಇದ್ದಾರೆ 5 ಟ್ರಿಲಿಯನ್ ಡಾಲರ್ 5 ಟ್ರಿಲಿಯನ್ ಡಾಲರ್ ಎಕಾನಮಿಯನ್ನ ಭಾರತ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಕನಸನ್ನ ಕಂಡಿದ್ದಾರೆ ನಮ್ಮ ಕರ್ನಾಟಕ ಹಿಂದೆ ಉಳಿಬಾರದು ಆ 5 ಟ್ರಿಲಿಯನ್ ಡಾಲರ್ ಅಲ್ಲಿ ಕನಿಷ್ಠ 1.25 ಟ್ರಿಲಿಯನ್ ಡಾಲರ್ ಕರ್ನಾಟಕದಿಂದ ನಾವು ನಮ್ಮ ಆರ್ಥಿಕ ಚಟುವಟಿಕೆಗಳ ಮುಖಾಂತರ ಇವತ್ತು ನಮ್ಮ ನರೇಂದ್ರ ಮೋದಿ ಜಿಯವರು 5 ಟ್ರಿಲಿಯನ್ ಡಾಲರ್ ಗೆ ನಮ್ಮ ಕಾಣಿಕೆಯಾಗಿ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದಕ್ಕೆ ಬಹಳಷ್ಟು ಕಷ್ಟವನ್ನ ಪಡಬೇಕಾಗಿದೆ ದಿನಕ್ಕೆ 20 ತಾಸು ಕೆಲಸವನ್ನ ನಾವು ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಆರ್ಥಿಕತೆ ಅಂದ್ರೆ ದುಡ್ಡಲ್ಲ ಆರ್ಥಿಕತೆ ಅಂದ್ರೆ ಜನಶಕ್ತಿ ಜನರ ಕ್ರಿಯಾಶಕ್ತಿ ಒಂದು ಕಾಲ ಇತ್ತು ದುಡ್ಡೇ ದೊಡ್ಡಪ್ಪ ಅಂತಿತ್ತು ಕಾಲ ಬದಲಾವಣೆ ಆಗಿದೆ ದುಡಿಮೆಯೇ ದೊಡ್ಡಪ್ಪ ಅಂತ ಇವತ್ತು ಆಗಿದೆ ಬಂಧುಗಳೇ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಕೇಂದ್ರದ ಕಾರ್ಯಕ್ರಮಗಳನ್ನ ನಾವು ಅತ್ಯಂತ ಯಶಸ್ವಿಯಾಗಿ ಇಲ್ಲಿನ ಅನುಷ್ಠಾನವನ್ನ ಮಾಡ್ತಾ ಇದ್ದೇವೆ ರಾಜ್ಯದ ತಂದೆ ಆದಂತ ಕಾರ್ಯಕ್ರಮಗಳಿದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮೈಸೂರಿನ ಅಭಿವೃದ್ಧಿಗಾಗಿ ನಾವು ಕಂಕಣಬದ್ಧರಾಗಿದ್ದೇವೆ ಮೈಸೂರಿಗೆ ಟೂರಿಸಂ ಸರ್ಕಿಟ್ ಇವತ್ತು ಈ ವರ್ಷ ಪ್ರಾರಂಭ ಮಾಡ್ತೇವೆ ವಿಶೇಷವಾಗಿರುವಂತಹ ಮೈಸೂರು ಟೂರಿಸಂ ಸರ್ಕಿಟ್ ಅನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಲ್ಲದೆ ಮೈಸೂರಿನ ಏರ್ಪೋರ್ಟ್ ವಿಸ್ತರಣೆಯನ್ನ ಈಗಾಗಲೇ ನಾನು ಮಂಜೂರಾತಿಯನ್ನು ಮಾಡಿದ್ದೇನೆ ಆದೇಶವನ್ನು ಮಾಡಿದ್ದೇನೆ ಏರ್ಪೋರ್ಟ್ ವಿಸ್ತರಣೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವಿಮಾನಗಳು ಇಲ್ಲಿ ಇಳಿತವೆ ವ್ಯವಹಾರ ಆಗ್ತದೆ ಅದೇ ರೀತಿ KR ಹಾಸ್ಪಿಟಲ್ಗೆ 89 ಕೋಟಿ ರೂಪಾಯಿಯ ಅನುದಾನವನ್ನು ಈ ಸದ್ಯ ಬಜೆಟ್ನಲ್ಲಿ ನಾನು ಕೊಟ್ಟಿದ್ದೇನೆ 1000 SC ST ಮತ್ತು OBC ಹಾಸ್ಟೆಲ್ಗಳನ್ನು ಮೈಸೂರಿನಲ್ಲಿ ಒಂದೇ ವರ್ಷದಲ್ಲಿ 1000 ವಿದ್ಯಾರ್ಥಿಗಳಿಗೆ ಸುತ್ತಲಿರುವಂಥ ಹಳ್ಳಿಗಳಿಂದ ಬಂದಂಥವ್ರಿಗೆ ಅನುಕೂಲ ಆಗಲು ನಾವು ಇವತ್ತು ಮಾಡ್ತಾ ಇದ್ದೇವೆ ಅದೇ ರೀತಿ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ ಅದೇ ರೀತಿ ಇವತ್ತು ಮೈಸೂರಿನ ನಾಲೆಜ್ ಸೆಂಟರ್ ಇರುವಂಥದ್ರಿಂದ ನಾಲೆಜ್ ಬೇಸ್ಡ್ ಇಂಡಸ್ಟ್ರಿಗಳನ್ನು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ನಂತರ ಇದು ಬೆಳೆಯುವಂಥ ಅವಕಾಶಗಳಿದೆ ಅದಕ್ಕೆಲ್ಲ ಪ್ರೋತ್ಸಾಹವನ್ನು ನಮ್ಮ ಸರ್ಕಾರ ಕೊಡ್ತದೆ ಇವತ್ತು ಈ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇದೆ ನಿಮ್ಮನ್ನೆಲ್ಲ ನೋಡಿದ